ಇವತ್ತಿನ ವಿಷಯ ವಶೀಕರಣ. ವಶೀಕರಣದಲ್ಲಿ ಹಲವಾರು ವಿಧಗಳಿವೆ. ಈ ಹಲವಾರು ವಿಧಗಳು ಒಂದೊಂದು ವಿಧಗಳು ಒಂದೊಂದು ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಕೆಲವೊಂದು ರೀತಿ ತುಂಬ ಸುಲಭವಾಗಿರುತ್ತದೆ, ಆ ಸುಲಭವಾದ ರೀತಿ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡುವಂತಹ ಈ ಒಂದು ವಶೀಕರಣವನ್ನು ಇವತ್ತು ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನೆಲ್ ಮುಖಾಂತರ ಇವತ್ತು ನಾವು ನಿಮಗೆ ತಿಳಿಸಿಕೊಡುತ್ತೇವೆ. ಇದರಲ್ಲಿ ಹೆಚ್ಚು ಏನು ಬೇಕಾಗಿರುವುದಿಲ್ಲ, ಕೇವಲ ಅರಿಶಿನ, ಕುಂಕುಮ, ತುಳಸಿಯ ಎಲೆಗಳು ಮತ್ತು ಒಂದು ಪೆನ್. ಈಗ ನೀವು ಮಾಡಬೇಕಾಗಿರುವುದು ತುಂಬಾ ಸುಲಭದ ಕೆಲಸ. ಈ ವಶೀಕರಣ ಅನ್ನೋದು ಬಹಳಷ್ಟು ಜನಗಳಿಗೆ ತುಂಬಾ ಅತ್ಯವಶ್ಯಕವಾಗಿರುತ್ತದೆ. ಅದು ಹೇಗೆ ಅಂದ್ರೆ, ತಮಗೆ ಇಷ್ಟಪಟ್ಟಂತಹ ವ್ಯಕ್ತಿಗಳು ಇಬ್ಬರ ನಡುವೆ ಪ್ರೀತಿ ಇರುತ್ತೆ, ಆದರೆ ಅದನ್ನ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಅಥವಾ ಇವರ ಇಬ್ಬರ ಮಧ್ಯೆ ಶತ್ರುಗಳು ಮಧ್ಯವರ್ತಿಗಳು ಅಥವಾ ಶತ್ರುಗಳು ಮಧ್ಯದಲ್ಲಿ ಬಂದು ಆ ಇಬ್ಬರನ್ನು ಬೇರೆ ಮಾಡುವಂತಹ ಕಾರ್ಯಗಳನ್ನ ಬಹಳಷ್ಟು ಮಾಡ್ತಾ ಇರ್ತಾರೆ. ಈ ರೀತಿ ಮಾಡುವಂತಹ ಕಾರ್ಯಗಳು ಏನಿದೆ, ಆ ಎಲ್ಲ ಅಡೆತಡೆಗಳನ್ನು ಬಿಡಿಸಿ ಈ ಇಬ್ಬರನ್ನು ಒಂದು ಮಾಡುವಂತಹ ಈ ಒಂದು ವಶೀಕರಣದ ಪದ್ಧತಿ. ಇದು ಹೇಗೆ ಅಂದ್ರೆ ತುಂಬಾ ಬಹಳ ಸುಲಭವಾಗಿದೆ. ಇವಾಗ ನೀವು ಮತ್ತೆ ನಿಮ್ಮ ಸಂಗಾತಿ ಬಹಳ ಪ್ರೀತಿಯಿಂದ ಇದ್ದು ಮಧ್ಯದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಬೇರೆ ಆಗಿದ್ದರೆ ಅಂತಹ ಒಂದು ಸಂದರ್ಭದಲ್ಲಿ ಇದನ್ನ ಉಪಯೋಗ ಮಾಡಬಹುದು. ಅಥವಾ ಹಾಗಿಲ್ಲ ಅಂದ್ರೂ ಆ ತರ ಇಲ್ಲದಿದ್ದರೂ ನೀವು ಈ ವಶೀಕರಣವನ್ನು ಮಾಡಬಹುದು. ಅದು ಹೇಗೆ ಅಂದ್ರೆ ತುಂಬಾ ಸುಲಭ. ಈ ಸುಲಭವಾದ ರೀತಿ ಹೇಗೆ ಅಂತ ತಿಳಿದುಕೊಳ್ಬೇಕಾದ್ರೆ ಮೊದಲು ನೀವು ನಮ್ಮ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನೆಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವರು ಸಹ ಇದರ ಬಗ್ಗೆ ತಿಳ್ಕೊಳ್ಳಿ. ಈಗ ಮೊದಲು ಬೇಕಾಗಿರುವುದು ಒಂದು ಮೂರು ತುಳಸಿ ಎಲೆಗಳು ಮತ್ತೆ ಒಂದು ಕೊಚ್ಚು, ಅದು ಸಹ ತುಳಸಿದಾಗಿರಬೇಕು. ಈಗ ನೀವೇನ್ ಮಾಡಬೇಕು ಅಂದ್ರೆ ಈ ಮೂರು ಎಲೆಗಳಲ್ಲಿ ಮೊದಲಿಗೆ ಈ ಒಂದು ಮೊದಲ ಎಲೆ ಏನಿದೆ ಇದರ ಮೇಲೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಇದರ ಮೇಲೆ ಬರೆಯಬೇಕು. ಆಮೇಲೆ ಈ ಮೂಲೆಯಲ್ಲಿ ಇನ್ನೊಂದು ಕಡೆಯಲ್ಲಿರುವಂತಹ ಎಲೆಯ ಮೇಲೆ ನಿಮ್ಮ ಹೆಸರನ್ನ ಇಲ್ಲಿ ಬರೆಯಬೇಕು. ಇಲ್ಲಿ ನಿಮ್ಮ ಸಂಗಾತಿಯ ಹೆಸರು, ಈ ಒಂದು ಎಲೆಯ ಮೇಲೆ ನಿಮ್ಮ ಹೆಸರು, ಮಧ್ಯದಲ್ಲಿ ಕೂಡುವಂತಹ ಜಾಗ ಏನಿದೆ ಇಲ್ಲಿ ಮಧ್ಯದಲ್ಲಿ, ಇಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕಾಗುತ್ತದೆ. ಈ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ ನಂತರ ಇಲ್ಲಿ ಇರುವಂತಹ ಅರಿಶಿಣ ಮತ್ತೆ ಕುಂಕುಮ ಏನಿದೆ ಇದು ಮೂರು ಎಲೆಗಳ ಮೇಲೆ ಹಾಕಬೇಕು. ಹೀಗೆ ಹಾಕಿದ ನಂತರ ಹೀಗೆ ಮೂರು ಎಲೆಗಳ ಮೇಲೆ ಹಾಕಬೇಕು. ಇದರ ನಂತರ ನೀವೇನ್ ಮಾಡಬೇಕಂದ್ರೆ ನಿಮ್ಮ ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರು ಮತ್ತೆ ನಿಮ್ಮ ಹೆಸರು ಎರಡನ್ನೂ ಸೇರಿಸಿ ಐದು ಬಾರಿ ಹೇಳಬೇಕು. ಐದು ಬಾರಿ ಹೇಳಿದ ನಂತರ ಈ ಹೆಸರು ಇರುವಂತಹ ಎಲೆಯ ಮೇಲೆ ಈ ಸ್ವಸ್ತಿಕ್ ಚಿಹ್ನೆಯ ಎಲೆಯನ್ನು ಹೀಗಿಟ್ಟು ಅದರ ಮೇಲೆ ನೀವು ನಿಮ್ಮ ಹೆಸರು ಬರೆದಿರುವಂತಹ ಎಲೆಯನ್ನು ಹೀಗಿಡಬೇಕು. ಈ ಒಂದು ಇಟ್ಟಂತಹ ಈ ರೀತಿ ಮೂರು ಎಲೆಗಳನ್ನು ಇಟ್ಟು ಒಂದು ಜಾಗದಲ್ಲಿ, ಯಾವುದಾದರೂ ನಿಮ್ಮ ಮನೆಯ ಒಂದು ಜಾಗದಲ್ಲಿ ಇದನ್ನ ಇಟ್ಟು ಮೂರು ದಿನಗಳ ನಂತರ, ದೇವರ ಮನೆ ಇರಬಹುದು ಅಥವಾ ಮತ್ತೊಂದು ಅಥವಾ ಯಾವುದೇ ಕೋಣೆಯಲ್ಲಿ ಯಾವುದೇ ಜಾಗದಲ್ಲಾಗಿರ್ಬೋದು ಅಥವಾ ನೀವು ನಿಮ್ಮ ಜೋಬಿನಲ್ಲಾಗಿರ್ಬೋದು, ಎಲ್ಲಾದರೂ ಸರಿನೇ, ಒಂದು ಮೂರು ದಿನಗಳ ಕಾಲ ನೀವಿದು ನಿಮ್ಮ ಜೊತೆ ಇಟ್ಟುಕೊಳ್ಬೇಕು ಅಥವಾ ನಿಮ್ಮ ಮನೆಯಲ್ಲಿ ಇಡಬೇಕು. ಅದಾದ ನಂತರ ಈ ಒಂದು ಎಲೆಯನ್ನು ಹರಿಯುವ ನದಿಯ ನೀರಿನಲ್ಲಾಗಿರ್ಬೋದು ಅಥವಾ ಯಾವುದಾದರೂ ಒಂಟಿ ಮರದ ಕೆಳಗಡೆ ಅಥವಾ ಯಾರು ತುಳಿಯದಿದ್ದಂತಹ ಒಂದು ಜಾಗದಲ್ಲಿ, ಯಾವುದಾದರೂ ಒಂದು ಜಾಗದಲ್ಲಿ ಈ ಒಂದು ಮೂರು ಎಲೆಯನ್ನು ತಗೊಂಡು ಹೋಗಿ ಅದನ್ನ ಇಡಬೇಕು ಅಥವಾ ನದಿಯಲ್ಲಿ ಹರಿಬಿಡಬಹುದು. ಈ ರೀತಿ ಮಾಡಿದ್ದೇ ಆದರೆ ನಿಮ್ಮ ಇಬ್ಬರಲ್ಲಿ ಇರುವಂತಹ ಒಂದು ಸಂಘರ್ಷ ಅಥವಾ ಯಾವುದೇ ಅಡೆತಡೆ ಇದ್ದರೂ ಸಹ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಕೈವಶ ಆಗ್ತಾರೆ. ಅಥವಾ ಬೇರೆ ಆಗಿದ್ದರೆ ಅಥವಾ ಮಧ್ಯದಲ್ಲಿ ಯಾರಾದರೂ ಬಂದು ಮಧ್ಯದಲ್ಲಿ
ನಿಮ್ಮ ಇಬ್ಬರ ಮಧ್ಯೆ ನೀವು ಮತ್ತೆ ನಿಮ್ಮ ಸಂಗಾತಿಯ ಮಧ್ಯೆ ಯಾವುದೇ ಅಡುಕು ತೊಡುಕುಗಳು ಏನಾದರೂ ಮಾಡಿದ್ದರೆ ಅದು ಸಹ ಸರದು ನೀವು ಇಬ್ಬರ ದಾಂಪತ್ಯ ಜೀವನ ಆಗಿರಬಹುದು ನಿಮ್ಮ ಇಬ್ಬರ ಪ್ರೀತಿ ಆಗಿರಬಹುದು ಅಥವಾ ನೀವು ಇಷ್ಟಪಟ್ಟಂತಹ ಹುಡುಗಿ ಅಥವಾ ಹುಡುಗ ಆಗಿರಬಹುದು ನೀವಿಬ್ಬರೂ ಸಹ ತುಂಬಾ ಅತ್ಯುತ್ತಮವಾಗಿ ಇರೋದಕ್ಕೆ ಇದು ಬಹಳ ಸಹಾಯ ಆಗುತ್ತದೆ ಈ ರೀತಿ ಮಾಡಿ ಮೂರು ದಿನಗಳ ಒಳಗೆ ನಿಮಗೆ ಒಳ್ಳೆ ಒಂದು ಫಲಿತಾಂಶ ಬರುತ್ತೆ ಆದರೂ ಫಲಿತಾಂಶ ಬರದೇ ಇದ್ದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಗೆ ನೀವು ನಮಗೆ ಫೋನ್ ಮಾಡಿ ನಾವು ಇದಕ್ಕೆ ಪರಿಹಾರ ಕೊಡುತ್ತೇವೆ ನೀವಿನ್ನು ಈ ರೀತಿಯಾದಂತಹ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಬೇಕಾದರೆ ನಮ್ಮ YouTube ಚಾನೆಲ್ ಜ್ಯೋತಿಷ್ಯ ಬೆಳಕು ಅನ್ನುವಂತ YouTube ಚಾನೆಲ್ ಗೆ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು।